ಅನ್ನೋದು ಬಹಳ ಇಷ್ಟವಾಯಿತು. ಗಾಂಧೀಜಿಯವರ ಬಾಲ್ಯದಿಂದ ಹಿಡಿದು ಅವರು ಬ್ಯಾರಿಸ್ಟರ್ ಪದವಿವರೆಗೂ ಮತ್ತು ಅವರ ಜೀವನ ಚರಿತ್ರೆಯನ್ನು ತಿಳಿಸಿಕೊಟ್ಟು ಮಕ್ಕಳ ಮನ ಮುಟ್ಟುವಂತೆ ಮಾಡಿದರು. ಮಕ್ಕಳಿಗೆ ಉಪಯುಕ್ತವಾದ ಗಾಂಧೀಜಿಯವರ ಬಗ್ಗೆ ಹೇಳಿದ ರಂಗಾಯಣ ಕಲಬುರಗಿ ತಂಡದವರಿಗೆ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗ, ಎಸ್ಟಿಎಂಸಿ ಮತ್ತು ಅಜಿ ಪ್ರೇಮ್ಜಿ ಫೌಂಡೇಶನ್ ಮತ್ತು ಸರ್ವ ಸದಸ್ಯರು ಮತ್ತು ಮಕ್ಕಳಿಂದ ತಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ನನ್ನ ಹೆಸರು ಸಿ ವೈ ಮೋರ್ನಾಳ್, ಸಿ ಆರ್ ಪಿ ದಸಮಾಪುರ. ನಮ್ಮ ಹಗರಿ ಬೊಮ್ಮನಹಳ್ಳಿ ರಾಮನಗರ ಶಾಲೆಗೆ ಕಲಬುರಗಿ ರಂಗಾಯಣ ತಂಡದ ಅವರಿಂದ ಬಂದು ಬಾಪು ಬಗ್ಗೆ ಒಂದು ಉತ್ತಮವಾಗಿರ್ತಕ್ಕಂಥ ನಾಟಕವನ್ನು ಅಭಿನಯಿಸಿದರು. ನಿಜವಾಗಲೂ ಮಹಾತ್ಮ ಗಾಂಧೀಜಿಯವರು ನಮ್ಮೆದುರು ಬಂದು ನಿಂತಂತೆ ಅವರ ಸತ್ಯಾಸತ್ಯತೆ ಬಗ್ಗೆ, ಸತ್ಯ ಅಹಿಂಸೆ ಮಾರ್ಗದ ಬಗ್ಗೆ ನಿಜವಾಗಲೂ ನಮ್ಮೆಲ್ಲ ಮುದ್ದು ಮಕ್ಕಳಿಗೂ, ಈ ಊರಿನ ಎಲ್ಲ ನಾಗರಿಕ ಬಂಧುಗಳಿಗೂ ಬಾಪು ಬಾಪಿನ ನಾಟಕವನ್ನು ಭಾಳ ಅತ್ಯುತ್ತಮವಾಗಿ ಪ್ರದರ್ಶನ ಮಾಡಿದರು. ನಿಜವಾಗಲೂ ನಮ್ಮ ಈ ಹಗರಿ ಬೊಮ್ಮನಹಳ್ಳಿ ವತಿಯಿಂದ ಈ ರಂಗಾಯಣ ತಂಡಕ್ಕೆ, ಕಲಬುರಗಿಯ ರಂಗಾಯಣ ತಂಡಕ್ಕೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ಈ ಗುಲ್ಬರ್ಗ ರಂಗಾಯಣ ಕಲಾ ತಂಡದವರಿಂದ ಪ್ರಸ್ತುತಪಡಿಸಿರ್ತಕ್ಕಂಥ ಈ ಬಾಪು ಮತ್ತು ಬಾಪು ಶಾಪ್ ಅನ್ನುವಂಥ ಮಹಾತ್ಮ ಗಾಂಧೀಜಿಯವರ 150ನೇ ವರ್ಷದ ಸ್ಮರಣಾರ್ಥವಾಗಿ ಈ ರಾಮನಗರ ಶಾಲೆಯೊಳಗೆ ಮಕ್ಕಳ ಮಟ್ಟದೊಳಗೆ ಒಂದು 13 ಜನ ಕಲಾವಿದರ ತಂಡದಿಂದ ಒಳ್ಳೆಯ ಒಂದು ಸಂದೇಶವನ್ನು ಮುಟ್ಟಿದೆ ಅಂತ ನಾನು ಅನ್ಕೊತೀನಿ. ಯಾಕೆಂದರೆ ಹೇಳಿದರೆ ಗಾಂಧೀಜಿಯವರ ನೆನಪುಗಳನ್ನು ಮತ್ತು ಎಲ್ಲ ಪೂರ್ವ ಬಾಲ್ಯ ಜೀವನದಿಂದ ಹಿಡಿದುಕೊಂಡು ಸ್ವಾತಂತ್ರ್ಯ ಸಿಗೋವರೆಗೂ ಕೂಡ ಹೋರಾಟದ ನೆನಪುಗಳನ್ನು ಮತ್ತು ಬಾಲ್ಯ ಜೀವನದ ಕನಸುಗಳನ್ನು ಮತ್ತು ಗಾಂಧೀಜಿಯವರು ಕೊಟ್ಟಂಥ ಕನಸಿನ ಭಾರತವನ್ನು ಮತ್ತು ಕೋಮು ಗಲಭೆಯ ಒಂದು ಸಂಕೇತ ಮುಂದೆ ಬರತಕ್ಕಂಥ ಸಂಕೇತವನ್ನು ಕೊಟ್ಟು ಅವತ್ತೇ ಕೊಟ್ಟಿರ್ತಕ್ಕ ಅನ್ನುವಂಥದ್ದನ್ನು ಇವತ್ತು ನಾವು ಈ ನಾಟಕದ ಮೂಲಕ ಸವಿದಿದ್ದೇವೆ. ಆ ನಾಟಕ ತಂಡ ಬಹಳ ಅತ್ಯುತ್ತಮವಾಗಿ ಪ್ರದರ್ಶನವನ್ನು ಕೊಟ್ಟಿದ್ದಾರೆ ಅಂತ ಈ ಒಂದು ರಾಮನಗರ ಶಾಲೆಯ ನಮ್ಮ ಹಗರಿಬೊಮ್ಮನಹಳ್ಳಿಯ ಶಿಕ್ಷಕರ ಪರವಾಗಿ, ಗ್ರಾಮಸ್ಥರ ಪರವಾಗಿ ಆ ಎಲ್ಲ ಕಲಾ ತಂಡಕ್ಕೆ ಧನ್ಯವಾದಗಳನ್ನ. ವಿಭಾಗೀಯ ಒಂದು ರಂಗಾಯಣ ತಂಡದಿಂದ ಬಂದಿರತಕ್ಕಂಥ ಈ ಬಾಪು ಆದ ಒಂದು ಕಥೆಯ ನಾಟಕವನ್ನು ಒಂದು ಗಾಂಧೀಜಿಯವರ ಬಾಲ್ಯದಿಂದ ಹಿಡಿದು ಅವರ ಸ್ವಾತಂತ್ರ್ಯ ಹೋರಾಟದ ಒಂದು ಮುನ್ನಡೆಯನ್ನು ನಮ್ಮ ಎಲ್ಲ ಕಲಾ ತಂಡದವರು ಪ್ರತ್ಯಕ್ಷವಾಗಿ ಅದನ್ನು ನಮ್ಮ ಕಲಾವಿದರು ತೋರಿಸಿಕೊಂಡಿದ್ದಾರೆ ಮತ್ತು ಇಲ್ಲಿರ್ತಕ್ಕಂಥ ಶಾಲಾ ಮಕ್ಕಳು ಮತ್ತು ಸಾರ್ವಜನಿಕರು ಕೂಡ ಮತ್ತು TLC ಒಂದು ತಂಡದ ಎಲ್ಲ ಶಿಕ್ಷಕರ ಬಳಗದವರು ಈ ಒಂದು ನಾಟಕವನ್ನು ನೋಡಿ ಬಹಳ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಅವರೆಲ್ಲ ಕಲಾ ತಂಡದವರಿಗೂ ನಮ್ಮ ಧನ್ಯವಾದಗಳನ್ನು.